ಹಾಯ್ ಫ್ರೆಂಡ್ಸ್, ಕೆಲವೊಬ್ಬರು ಮೈಸೂರು ಪಾಕು ಸಾಫ್ಟಾಗಿರಬೇಕು ಅಂತ ಇಷ್ಟಪಟ್ಟರೆ, ಕೆಲವೊಬ್ಬರು ಗೂಡು ಗೂಡಾಗೆ ಗರ್ಗರಿಯಾಗೆ ಸಾಫ್ಟಾಗಿರಬೇಕು ಅಂತ ಇಷ್ಟಪಡ್ತಾರೆ. ಹಾಗಿದ್ರೆ ಈ ಎರಡೂ ವಿಧಾನವನ್ನು ಮಾಡೋದನ್ನು ಇವತ್ತು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಗೂಡು ಗೂಡಾಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲು ಒಂದು ಪ್ಯಾನ್ಗೆ ಎರಡು ಲೋಟ ಸಕ್ಕರೆಯನ್ನು ಹಾಕಿ, ಹಾಗೆ ಒಂದು ಲೋಟ ನೀರನ್ನು ಹಾಕಿ. ನೀರು ಇಷ್ಟೇ ಪ್ರಮಾಣ ಹಾಕಬೇಕು ಅನ್ನೋದು ಏನಿಲ್ಲ, ಸ್ವಲ್ಪ ಜಾಸ್ತಿಯೂ ಹಾಕೋಬೋದು. ಆದರೆ ನೀವು ನೀರು ಜಾಸ್ತಿ ಹಾಕಿದಾಗ ನಿಮಗೆ ಸಕ್ಕರೆ ಪಾಕ ಬರೋದು ಲೇಟ್ ಆಗುತ್ತೆ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಎರಡು ಲೋಟ ತುಪ್ಪವನ್ನು ಹಾಕಿ ಕಾಯಕ್ಕೆ ಇಟ್ಕೊಳ್ಳಿ. ಒಂದು ಕಡೆ ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳಿ, ಇನ್ನೊಂದು ಕಡೆ ಸಣ್ಣ ಉರಿಯಲ್ಲೇ ತುಪ್ಪವನ್ನು ಕಾಯಕ್ಕೆ ಇಡಿ. ಸಕ್ಕರೆ ಪಾಕ ಕರೆಕ್ಟಾಗಿ ಹದವಾಗಿ ಬಂದಿದೆಯೋ ಇಲ್ವೋ ಅಂತ ಹೇಳಿ ಮಧ್ಯೆ ಮಧ್ಯೆ ನೀವು ಚೆಕ್ ಮಾಡ್ತಾ ಇರಬೇಕು. ಜಾಸ್ತಿ ಪಾಕ ಬಂತು ಅಂದರೆ ಮೈಸೂರು ಪಾಕು ನಿಮಗೆ ತುಂಬ ಗಟ್ಟಿಯಾಗೆ ಬರುತ್ತೆ. ನೋಡಿ, ಈ ಥರ ಎಳೆ ಪಾಕ ಬರಬೇಕು. ಅಲ್ಲಿವರೆಗೂ ನೀವು ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಪಾಕವನ್ನು ತೆಕ್ಕೋಬೇಕು. ಪಾಕ ಬಂದ ತಕ್ಷಣ ಉರಿ ಸಣ್ಣ ಮಾಡಿಕೊಂಡು ಒಂದು ಲೋಟ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸಕ್ಕರೆ ಪಾಕಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಬೆರೆಸ್ಕೊಳ್ಳಿ. ಅದರಲ್ಲಿರೋಂಥ ದೊಡ್ಡ ದೊಡ್ಡ ಗಂಟುಗಳೆಲ್ಲಾನು ಹೋಗೋವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಹೋದರೆ ಸಾಕು, ನೀವು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ಇರೋವಂತಹ ಗಂಟುಗಳು ಸಹ ಎಲ್ಲನೂ ಹೊಡೆದೋಗುತ್ತೆ. ಕಾದಿರೋವಂತಹ ತುಪ್ಪವನ್ನು ಒಂದೊಂದು ಸ್ಪೂನು ಹಾಕ್ಕೊಂಡು ಚೆನ್ನಾಗೆ ಕಲಸಿಟ್ಕೊಳ್ಳಿ. ನೀವು ಕಡಲೆ ಹಿಟ್ಟಿನ ಪಾಕಕ್ಕೆ ಹಾಕುವಂಥ ತುಪ್ಪ ಚೆನ್ನಾಗಿ ಕಾದಿರಬೇಕು. ನೀವು ಪಾಕಕ್ಕೆ ಹಾಕಿದ ತಕ್ಷಣ ಈ ಥರ ನೊರೆ ಬರಬೇಕು. ಆವಾಗಲೇ ನಿಮಗೆ ಮೈಸೂರು ಪಾಕು ಸಾಫ್ಟಾಗಿ ಗೂಡು ಗೂಡಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಂಗಂತ ಜಾಸ್ತಿನೂ ಸಹ ನೀವು ತುಪ್ಪವನ್ನು ಕಾಯಿಸಬಾರ್ದು. ತುಪ್ಪ ಜಾಸ್ತಿ ಕಾದು ಸೀದ ವಾಸನೆ ಬರುತ್ತೆ. ಅಷ್ಟೇ ಅಲ್ದಿರ ಮೈಸೂರು ಪಾಕು ನಿಮಗೆ ತುಂಬಾ ಕೆಂಪಗೆ ಆಗೋಗುತ್ತೆ. ನೀವು ಒಂದೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಆ ತುಪ್ಪ ಚೆನ್ನಾಗಿ ಪಾಕಕ್ಕೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಕಲಸಿಡ್ತಾ ಇರಬೇಕು. ಅದು ತುಪ್ಪ ಎಲ್ಲನೂ ಪಾಕಕ್ಕೆ ಹೊಂದ್ಕೊಂಡ್ಮೇಲೆ ಇನ್ನೊಂದು ಸ್ಪೂನ್ ತುಪ್ಪವನ್ನು ನೀವು ಹಾಕಬೇಕು. ಈ ಥರ ಹಾಕ್ಕೊಳ್ತಾ ಇದ್ದಾಗ ಕೊನೆಯಲ್ಲೇ ನೋಡಿ, ಈ ಥರ ಪಾತ್ರೆಯೂ ಸಹ ಬಿಟ್ಟು ಬರ್ತಾ ಇರುತ್ತೆ. ಇಂಥ ಟೈಮಲ್ಲೇ ನೀವು ಇರೋ ಅಂಥ ತುಪ್ಪನೆಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಮೈಸೂರು ಪಾಕು ಪಾತ್ರೆಯನ್ನು ಬಿಟ್ಟು ಬರ್ತಾ ಇದೆ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಇದನ್ನು ಹೀಗೆ ಜಾಸ್ತಿ ಹೊತ್ತು ಕಲಸ್ಕೊಂಡ್ರೆ ಎಣ್ಣೆ ಎಲ್ಲನೂ ಸಹ ಬಿಟ್ಕೊಂಡು ಬರುತ್ತೆ. ಹಾಗಾಗಿ ಈಗಲೇ ನೀವು ಇದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಮೈಸೂರು ಪಾಕನ್ನ ಬಗ್ಸಿದ ತಕ್ಷಣ ತಟ್ಟೆಯನ್ನು ಕದಲಿಸೋದಾಗಲಿ ಅಥವಾ ನೀವು ಹಾಕಿರೋವಂಥ ಪಾಕದ ಮೇಲೆ ಸ್ಪೂನ್ನಲ್ಲೇ ತಟ್ಟೋ ಅಂಥದ್ದಾಗಲಿ ಮಾಡಬೇಡಿ. ಆ ಥರ ಮಾಡಿದಾಗ ನಿಮಗೆ ಬರ್ಫಿ ಥರ ಆಗೋಗುತ್ತೆ. ಸ್ವಲ್ಪ ಒಂದು 5 ನಿಮಿಷ ಆರಕ್ಕೆ ಬಿಡಿ. ಆರಿದ ಮೇಲೆ ಚಾಕುಯಿಂದ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಆರಕ್ಕೆ ಬಿಡಿ. ನೀವು ಮೈಸೂರು ಪಾಕನ್ನು ಮಾಡಿರೋಂಥ ಪಾತ್ರೆಯಲ್ಲೇ ಉಳಿದಿರುತ್ತಲ್ವಾ, ನಿಮಗೆ ಅದು ಯಾವ ಹದ ಬರುತ್ತೋ ಆರಿದ ಮೇಲೂ ಸಹ ನಿಮಗೆ ಮೈಸೂರು ಪಾಕ್ ಅದೇ ಹದದಲ್ಲೇ ಬಂದಿರುತ್ತೆ. ಈ ಥರ ಸಾಫ್ಟಾಗೆ ಗೂಡು ಗೂಡಾಗಿರುವಂತಹ ಮೈಸೂರು ಪಾಕ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ. ಬೇಕ್ರಿನಲ್ಲೇ ಮತ್ತು ಸ್ವಿಸ್ ಸ್ಟಾಲಲ್ಲೇ ಸಿಗೋ ರೀತಿ ಸಾಫ್ಟ್ ಮೈಸೂರು ಪಾಕ್ನ 1/4 ಲೋಟ ತುಪ್ಪ 1/4 ಲೋಟ ಎಣ್ಣೆಯನ್ನು ಬಳಸಿ ಮನೆಯಲ್ಲೇ ಮಾಡ್ಕೋಬೋದು. ಹಾಗಿದ್ರೆ ಹೇಗೆ ಅಂತ ನೋಡೋಣ. ಒಂದು ಅಗಲವಾದ ಬೌಲನ್ನು ತಗೊಂಡು ಅದರಲ್ಲೇ 1 ಲೋಟ ಕಡಲೆ ಹಿಟ್ಟನ್ನು ಹಾಕಿ ಜರಡಿ ಹಿಡೀರಿ. ಜರಡಿ ಹಿಡಿಯೋದ್ರಿಂದ ಕಡಲೆ ಹಿಟ್ಟಲ್ಲಿರುವಂತಹ ಗಂಟುಗಳೆಲ್ಲ ಹೋಗಿ ಕಡಲೆ ಹಿಟ್ಟು ನೈಸ್ ಪೌಡರ್ ಆಗಿ ನಿಮಗೆ ಸಿಕ್ಕತ್ತೆ. ಇದರಿಂದ ನೀವು ಕಲಸ್ಕೊಳ್ಳೋಕ್ಕೆ ಬಹಳಷ್ಟು ಸುಲಭವೇ ಆಗತ್ತೆ. ಕಡಲೆ ಹಿಟ್ಟೆಲ್ಲ ಜರಡಿ ಹಿಡ್ಕೊಂಡು ಅದರಲ್ಲಿರುವಂತಹ ಗಂಟುಗಳನ್ನೆಲ್ಲ ನೈಸ್ ಮಾಡ್ಕೊಳ್ಳಿ. ನೀವು ಯಾವ ಲೋಟದಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀರೋ ಅದೇ ಲೋಟದಲ್ಲಿ 1/4 ಲೋಟ ತುಪ್ಪ 1/4 ಲೋಟ ಎಣ್ಣೆಯನ್ನು ಹಾಕಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಣ್ಣೆ ಮೇಲಿರುತ್ತೆ, ತುಪ್ಪ ತಳದಲ್ಲೇ ಇರುತ್ತೆ. ಹಾಗಾಗಿ
ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಬರೀ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರಲ್ಲೇ ಅರ್ಧ ಲೋಟ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನು ಹಾಕ್ಕೊಂಡು ಗಂಟುಗಳು ಇಲ್ದಿರ ಕಡಲೆ ಹಿಟ್ಟನ್ನು ಕಲಸ್ಕೊಳ್ಳಿ. ಇದು ಸರಿಯಾದಂತಹ ಹದ. ಈ ಹದದಲ್ಲೇ ನೀವು ಗಂಟುಗಳಿಟ್ಟರಿ ಅಂದರೆ ನಿಮಗೆ ಮೈಸೂರು ಪಾಕಲ್ಲೂ ಸಹ ಗಂಟುಗಳು ಬರುತ್ತೆ. ಇದನ್ನು ಪಕ್ಕಕ್ಕೆ ಮುಚ್ಚಿಡಿ. ಇನ್ನೊಂದು ಬಾಣಲೆಗೆ ಒಂದೂವರೆ ಲೋಟದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ನೀವು ಯಾವ ಲೋಟದಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀರೋ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಸಕ್ಕರೆ, ಒಂದು ಲೋಟದಷ್ಟು ನೀರನ್ನು ಹಾಕಿ ಎಳೆ ಪಾಕ ಬರೋವರೆಗೂ ಕುದಿಸ್ಕೊಳ್ಳಿ. ಅಷ್ಟರಲ್ಲೇ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ತಟ್ಟೆಗೆ ಸವರಿ ಪಕ್ಕಕ್ಕಿಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಸಕ್ಕರೆ ಪಾಕ, ಎಳೆ ನಾರಿನ ಪಾಕ ಬಂದಿದೆ. ಈಗ ಇದಕ್ಕೆ ಈಗಾಗಲೇ ಕಲಸಿಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಹಾಕಿ ಸಕ್ಕರೆ ಪಾಕಕ್ಕೆ ಚೆನ್ನಾಗಿ ಹೊಂದಿಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲೇ ನೀವು ಉರಿಯನ್ನು ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಉರಿ ಜಾಸ್ತಿ ಮಾಡಿದರೆ ನಿಮಗೆ ಕಡಲೆ ಹಿಟ್ಟು ಸೀದೋಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಸ್ವಲ್ಪ ಕುದಿ ಹತ್ತಕ್ಕೆ ಬಿಡೋಣ. ಇದು ಕುದಿ ಹತ್ತಿದ ತಕ್ಷಣ ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ಳಿ. ಇದಕ್ಕೆ ಕಾದು ತುಪ್ಪವನ್ನು ಹಾಕೋಬಾರ್ದು, ಹಸಿ ತುಪ್ಪವನ್ನೇ ಹಾಕ್ಕೊಳ್ಳಿ. ಈಗಾಗಲೇ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನೇ ಇದಕ್ಕೆ ಹಾಕಿ ಕಲಸ್ಕೊಳ್ಳಿ. ನೀವು ಬರೀ ತುಪ್ಪದಲ್ಲಿ ಮಾಡೋವಾಗ್ಲೂ ಅಷ್ಟೇ, ಬಿಸಿ ಇರುವಂತಹ ತುಪ್ಪವನ್ನಾಗಲಿ ಎಣ್ಣೆಯನ್ನಾಗಲಿ ಇದಕ್ಕೆ ಹಾಕ್ದಿರಾ, ತಣ್ಣಗಿರುವಂತಹ ತುಪ್ಪ ಮತ್ತು ಎಣ್ಣೆಯನ್ನೇ ಹಾಕಿ ಇದನ್ನು ಕಲಸ್ಕೊಳ್ಳಿ. ನೋಡಿ, ಈಗ ಬಾಣಲೆ ಬಿಟ್ಟು ಬರ್ತಾ ಇದೆ. ಈಗಾಗಲೇ ತುಪ್ಪ ಸವರಿಟ್ಕೊಂಡಿರುವಂತಹ ತಟ್ಟೆಗೆ ಈ ಪಾಕವನ್ನು ಹಾಕ್ಕೊಂಡು ಒಂದು ಎರಡು ಸರ್ತಿ ತಟ್ಟೆಯನ್ನು ಈ ಥರ ಹೊಡೀರಿ. ಈ ಥರ ಹೊಡೆಯೋದ್ರಿಂದ ಮೈಸೂರು ಪಾಕ್ ಎಲ್ಲ ಕಡೆಯೂ ಸಹ ಒಂದೇ ಸಮನಾಗಿ ಹರಡುತ್ತೆ. ಇದನ್ನು 30 ನಿಮಿಷಗಳ ಕಾಲ ಆರಕ್ಕೆ ಬಿಡಿ. 30 ನಿಮಿಷ ಆದಮೇಲೆ ಇದನ್ನು ಪೀಸುಗಳಾಗೆ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬಾ ಸಾಫ್ಟ್ ಆಗಿರುವಂತಹ ಮೈಸೂರು ಪಾಕ್ ರೆಡಿಯಾಗಿದೆ. ಈ ಮೈಸೂರು ಪಾಕ್ ಬಾಯಲ್ಲಿಟ್ಕೊಂಡ ತಕ್ಷಣವೇ ಕರಗೋಗುತ್ತೆ. ಇಷ್ಟು ಸಾಫ್ಟ್ ಆಗಿರುವಂತಹ ಮೈಸೂರು ಪಾಕ್ಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಹಳಷ್ಟು ಕಡಿಮೆನೆ. ಈ ಮೈಸೂರು ಪಾಕನ್ನು ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್.